ಹಲಸಿನ ಹಣ್ಣಿನ ಬನ್ಸ್ ಇದು ಇದು ಹಲಸಿನಕಾಯಿ ಬೋಂಡಾ ಇದು ಸಮಥಿಂಗ್ ಸ್ಪೆಷಲ್ ನಮ್ದು ಅಂದ್ರೆ ಮಸಾಲಾ ವಡ ಇದು ಹಲಸಿನಕಾಯಿ ಬೀಜದಿಂದ ಮಾಡ್ತೇವೆ ಹಲಸಿನ ಹಪ್ಪಳ ಇದು ಹಲಸಿನ ಹಣ್ಣಿನ ಅಪ್ಪ ಇದು ಹಲಸಿನಕಾಯಿ ರೊಟ್ಟಿ ಆಕ್ಚುಲಿ ಇದು ಸಮಥಿಂಗ್ ಸ್ಪೆಷಲ್ ಹಲಸಿನಕಾಯಿ ದೋಸೆ ಗುಜ್ಜೆ ಮಂಚೂರಿ ಮಾಡಿದ್ದೇವೆ ಹಲಸಿನಕಾಯಿ ಮಂಚೂರಿ ಹಲಸು ಖಂಡಿತವಾಗಿ ಹಾಳಾಗ ಹೋಗಲ್ಲ ಹಲಸನ್ನ ನಾವು ಉಳಿಸಬಹುದು ಬೆಳೆಸಬಹುದು ಅಂತ ನೋಡಿ ಇದು ಹಲಸಿನಕಾಯಿ ಮಂಚೂರಿ ಇದು ಗುಜ್ಜೆ ಮಂಚೂರಿ ಅಂತ ಎಳೆ ಹಲಸಿನಕಾಯಿ ಇದು ಇನ್ನು ಚೆನ್ನಾಗಿರ್ತದೆ ಆದರೆ ಹಲಸಿನಕಾಯಿ ಬೆಳೆದೋಯ್ತು ಟೇಸ್ಟ್ ಇದು ಪ್ರಯೋಗ ಮಾಡಿ ನೋಡಿದ್ವಿ ಚೆನ್ನಾಗಾಗ್ತದೆ ಈ ಥರ ಮಾಡಿದ್ದೀವಿ ಹಲಸಿನಕಾಯಿಯ ಮಂಚೂರಿ ಮಂಚೂರಿ ಮಾಡೋ ಥರನೇ ಇದನ್ನು ಮಾಡ್ತೇವೆ ಇದಕ್ಕೆ ತುಂಬ ಬೇಡಿಕೆ ಇದೆ ಜನಸಾಮಾನ್ಯರು ಬಹಳ ಇಷ್ಟಪಡ್ತಾರೆ ಇನ್ನೊಂದು ಅಂತಂದರೆ ನಾವು ಯಾವುದು ಶುದ್ಧ ಸಾವಯವವನ್ನು ಪ್ರಯತ್ನ ಮಾಡಿದ್ದೇವೆ ಮತ್ತು ಅದರಲ್ಲಿ ಇನ್ನೊಂದು ಗೆಣಸಲೆ ಅಂತೇವೆ ಇದಕ್ಕೆ ಟೇಸ್ಟ್ ಹೆಚ್ಚು ಇದು ನಾವು ಅಕ್ಕಿಯನ್ನು ಹಾಕಿ ಕೆಲಸ ಹೆಚ್ಚು ಅಕ್ಕಿಯನ್ನು ನಾವು ಹಾಕಿ ಇದರ ಮೇಲೆ ಬೆಲ್ಲ ಮತ್ತು ತೆಂಗಿನ ತುರಿಯನ್ನು ಹಾಕಿ ಮಾಡ್ತೇವೆ ಕಾಸ್ಟ್ಲಿ ಇರುತ್ತೆ ಸ್ವಲ್ಪ ಕೆಲಸ ಹೆಚ್ಚು ಇದು ಹಲಸಿನಕಾಯಿ ರೊಟ್ಟಿ ಆಕ್ಚುಲಿ ಇದು ಸಮಥಿಂಗ್ ಸ್ಪೆಷಲ್ ಯಾಕಂದರೆ ಇದನ್ನು ನಾವು ಬಾಳೆ ಎಲೆಯಲ್ಲಿ ಮಾಡ್ತೇವೆ ಎರಡು ಬಾಳೆ ಎಲೆಯ ಮೇಲೆ ಮಧ್ಯದಲ್ಲಿ ಹಿಟ್ಟನ್ನು ಇಟ್ಟು ಅದನ್ನು ಈಗ ಒತ್ತಿ ಮಾಡಿಕೊಂಡು ನಾವು ಮಾಡ್ತೇವೆ ಇದು ಉಪ್ಪು ಸೊಳ್ಳೆ ರೊಟ್ಟಿ ಇದು ಕಳೆದ ವರ್ಷ ಹಾಕಿದಂತಹ ಉಪ್ಪು ಸೊಳ್ಳೆನ ತೆಗೆದು ಅದರಿಂದ ಉಪ್ಪನ್ನು ಬಿಡಿಸಿ ಆಮೇಲೆ ತೆಂಗಿನಕಾಯಿ ಮತ್ತು ಇದು ಅಕ್ಕಿ ಹಾಕಿಕೊಂಡು ರುಬ್ಬಿ ಬಾಳೆ ಎಲೆ ಮೇಲೆ ತಟ್ಟಿ ಮಾಡ್ತೇವೆ ಇದು ಮೇನಾಗಿ ನಾವು ಮಾಡುವಂಥ ಒಂದು ಸ್ಪೆಷಲ್ ಇದು ಇದು ಬೇರೆ ಎಲ್ಲೂ ಇಲ್ಲ ಇದಕ್ಕೆ ಪುತ್ತೂರು ಬೇರೆ ಬೇರೆ ಕಡೆ ಬಹಳ ಬೇಡಿಕೆ ಬಂದಿದೆ ಹಾಗೆ ಕಷ್ಟಪಟ್ಟು ಮಾಡಿದ್ದೇವೆ ಇಲ್ಲಿ ಇದು ಹಪ್ಪಳ ಮಾಮೂಲಾಗಿ ಎಲ್ಲ ಮಾಡುವಂಥ ಹಲಸಿನ ಹಪ್ಪಳ ಇದು ಮಾಡಲಿಕ್ಕೆ ನಾವು ಇದು ಮಳೆಗಾಲ ಈ ಸಲ ಲೇಟ್ ಆದದ್ದಕ್ಕೆ ನಮಗೆ ಮತ್ತು ಕೂಡ ಬೋನಸ್ ಆಗಿ ನಮಗೆ ಸಮಯ ಸಿಕ್ಕಿ ನಾವು ಮಾಡಿದ್ದೇವೆ ಇನ್ನು ಇದು ಬೆರಟಿ ಅಂತೇವೆ ಇದನ್ನು ಈ ಬೆರಟಿ ಇದು ಮಾಡಲಿಕ್ಕೆ ತುಂಬಾ ಕಷ್ಟ ಇದೆ ಸಾಮಾನ್ಯ ಒಲೆಯಲ್ಲಿ ಎರಡೂವರೆ ಗಂಟೆ ಹೊತ್ತು ಬೇಕಾಗತ್ತೆ ಇದು ಹಣ್ಣನ್ನು ಕಾಯಿಸಿ 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 ಗಟ್ಟಿ ಮಾಡಿ ಒಂದು ವರ್ಷ ಆದರೂ ಕೆಡುವುದಿಲ್ಲ ಇದನ್ನು ನಾವು ನೀರಲ್ಲಿ ಹಾಕಿ ನೀರು ಮಾಡಿಕೊಂಡು ಪಾಯಸ ಮಾಡ್ಬೋದು ಅಪ್ಪ ಮಾಡ್ಬೋದು ಕಡುಬು ಮಾಡ್ಬೋದು ಏನು ಬೇಕಾದ್ರೂ ಇಡೀ ವರ್ಷ ಬಳಸ್ಕೋಬೋದು ಹಲಸಿನ ಹಣ್ಣಿನ ಬನ್ಸ್ ಇದು ಇದನ್ನು ನಾವು ಹಲಸಿನ ಹಣ್ಣಲ್ಲಿ ಬಾಳೆಹಣ್ಣು ಬನ್ಸ್ ಹೇಗೆ ಮಾಡ್ತೇವೋ ಅದೇ ಥರನೇ ಮಾಡ್ತೇವೆ ತುಂಬ ಟೇಸ್ಟ್ ಆಗಿರ್ತದೆ ಇದು ಹಲಸಿನ ಹಣ್ಣಿನ ಬನ್ಸ್ ಇದು ಹಲಸಿನಕಾಯಿ ಬೋಂಡ ಈ ಬೋಂಡವನ್ನು ಈ ಹಲಸಿನಕಾಯಿಯನ್ನು ಗಟ್ಟಿ ಪಲ್ಯ ಮಾಡೋದು ಖರ ಖರವಾಗಿ ರುಬ್ಬಿಕೊ ಇದು ಪಲ್ಯ ಮಾಡೋದು ಆಮೇಲೆ ಈ ಬಟಾಟೆ ಬೋಂಡ ಹೇಗೆ ಮಾಡ್ತೀವೋ ಹಾಗೇನೆ ಅದ್ದಿಟ್ಟಲ್ಲಿ ಹಾಕಿ ಮಾಡ್ತೀವಿ ಇದು ಸಮಥಿಂಗ್ ಸ್ಪೆಷಲ್ ನಮ್ಮದು ಅಂದರೆ ಮಸಾಲ ವಡ ಇದು ಹಲಸಿನಕಾಯಿ ಬೀಜದಿಂದ ಮಾಡ್ತೇವೆ ಬೀಜಕ್ಕೆ ನಾವು ಅಕ್ಕಿ ಹೊಡಿ ರುಬ್ಬಿಕೊಂಡು ಬೇಯಿಸ್ಕೊಂಡು ರುಬ್ಬಿಕೊಂಡು ಅಕ್ಕಿ ಹೊಡಿ ಬೇವು ಸೊಪ್ಪು ಶುಂಠಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೇವು ಸೊಪ್ಪು ಬಗೆಯರ್ ಹಾಕಿ ಬೇಯಿಸ್ಕೊಂಡು ತಟ್ಟಿ ಮಾಡ್ತೇವೆ ಇದು ಕಷ್ಟ ಇದೆ ಬಟ್ ಒಳ್ಳೆ ಟೇಸ್ಟ್ ಇದೆ ಇದು ಅಪ್ಪ ಇದನ್ನು ಬೇರೆ ಬೇರೆ ಸೈಜಲ್ಲಿ ಮಾಡ್ಬೋದು ನಾವು ಗ್ರಾಹಕರ ಅನುಕೂಲಕ್ಕಾಗಿ ಸಣ್ಣದಾಗಿ ಮಾಡಿದ್ದೇವೆ ಇಷ್ಟನ್ನು ಟೇಸ್ಟ್ ನೋಡಲಿ ಅಂತ ನಮ್ಮ ಉದ್ದೇಶ ಇದು ಹಲಸಿನ ಹಣ್ಣಿನ ಅಪ್ಪ ಇದು ಹಲಸಿನ ಹಣ್ಣಿನ ಪಾಯಸ ಇದಕ್ಕೆ ನಾವು ಏನು ಮಾಡ್ತೇವೆ ಹಲಸಿನ ಹಣ್ಣಿಗೆ ಬೆರಟಿ ತೋರಿಸಿದ್ನಲ್ಲ ಆ ಥರನೇ ಕಾಯಿಸಿ ಪಾಯಸ ಮಾಡ್ತೇವೆ ಪಾಯಸ ಮಾಡಿ ತೆಂಗಿನಕಾಯಿ ತುರಿದು ಹಾಕ್ತೇವೆ ಆ ತೆಂಗಿನಕಾಯಿ ಬೀಜವನ್ನು ಕೊಬ್ಬರಿ ತುರಿದು ಹಾಕಿದರೆ ಅದೊಂದು ಟೇಸ್ಟ್ ಎಕ್ಸ್ಟ್ರಾ ಬರುತ್ತೆ ಬೆಲ್ಲದಲ್ಲಿ ಮಾಡುವಂಥ ಪಾಯಸ ಶುದ್ಧ ಸಾವಯವ ಅದು ಇದು ಕೊಟ್ಟಿಗೆ ಅಂತೇವೆ ಇದನ್ನು ಕಡುಬು ಅಂತ ನಮ್ಮಲ್ಲಿ ಕೊಟ್ಟಿಗೆ ಅಂತೇವೆ ಇದು ಕಡುಬು ಮಾಮೂಲಾಗಿ ಇದನ್ನು ಹಲಸಿನ ಹಣ್ಣಿನಿಂದ ಮಾಡುವಂಥ ಒಂದು ತಿಂಡಿ ಇದಕ್ಕೆ ಚಟ್ನಿ ಹಾಕಿ ತಿನ್ನಲಿಕ್ಕೆ ರುಚಿಯಾಗಿರುತ್ತೆ ಸಿಹಿಯಾಗಿರುತ್ತೆ ಹಲಸಿನಕಾಯಿ ದೋಸೆ ಇದನ್ನು ನಾವು ಎಷ್ಟು ತೆಳುಬೇಕಾದ್ರೂ ಮಾಡ್ಬೋದು ಡ್ರೆಸ್ ಪೇಪರ್ ಥರ ಕೂಡ ಮಾಡ್ಬೋದು ನಾವು ಹಂಚಲ್ಲಿ ಮಾಡಿದ್ದೇವೆ ಇದು ಚಟ್ನಿ ಹಾಕಿ ಬಿಸಿ ಬಿಸಿ ತಿನ್ನಲಿಕ್ಕೆ ಬಹಳ ರುಚಿ ಇದೆ ಸಂಜೆ ನಾವು ಬಿಸಿ ಬಿಸಿ ಮಾಡಿಕೊಡೋರಿದ್ದೇವೆ ಸ್ಯಾಂಪಲ್ ಅಷ್ಟೇ ಈಗ ಮಾಡಿದ್ದೇವೆ ಇದು ನಾವು ಈಗ ಹಾಕ್ಕೊಳ್ಳೋಂಥ ವಿಷಯ ಇದು ಉಣ್ಣಕಾಳು ಅಂತ ಈ ಉಣ್ಣಕಾಳನ್ನು ಇದು ಸಾಮಾನ್ಯವಾಗಿ ನಾವು ಕಳೆದ ವರ್ಷನೇ ಉಪ್ಪಲ್ಲಿ ಹಾಕಿಟ್ಟಿರ್ತೇವೆ ಸೊಳೆಯನ್ನು ಆಮೇಲೆ ಉಪ್ಪು ಬಿಡಿಸಿ ಆಮೇಲೆ ಇದನ್ನು ತೆಂಗಿನಕಾಯಿ ಮತ್ತು ಅಕ್ಕಿ ಹಾಕಿ ರುಬ್ಬಿ ಸಣ್ಣದಾಗಿ ಉಂಡೆ ಕಟ್ಟಿ ತೆಗಿತೇವೆ ಸಾಮಾನ್ಯ ಅರ್ಧ ಗಂಟೆ ಹೊತ್ತು ಎಣ್ಣೆಯಲ್ಲಿರಬೇಕಾಗ್ತದೆ 18 ಐಟಮ್ ಈ ದಿವಸ ಮಾಡಿದ್ದೇವೆ ನಾವು ಇಲ್ಲಿ ಹಲಸಿನಕಾಯಿದು ನಾವು ಮನೆಯಲ್ಲಿ ಮಾಡ್ಕೊಂಡು ಬಂದಿದ್ದೇವೆ ಒಂದಿಷ್ಟು ಇಲ್ಲಿ ಲೈವ್ ಮಾಡಿದ್ದೇವೆ ಈ ಚಿಪ್ಸು ಉಂಡ್ಲಕಾಳು ಹಪ್ಪಳ ಎಲ್ಲ ಮನೆಯಲ್ಲಿ ಮಾಡಿದಂಥ ಐಟಮ್ ಆದರೆ ಇಲ್ಲಿ ಒಂದು 10 ಐಟಮ್ ಇಲ್ಲಿ ಮಾಡಿದ್ದು ಈಗ ಆಗ್ತಾಯಿದೆ ಬೇಡಿಕೆ ಇಷ್ಟರವರೆಗೆ ಚೆನ್ನಾಗಿದೆ ಆದರೆ ಇದಕ್ಕಿಂತ ಹೆಚ್ಚಿನ ನಿರೀಕ್ಷೆ ಇದೆ ನಮ್ಮಲ್ಲಿ ಐಟಮ್ಸ್ ಇದೆ ಸಂಜೆ ವೇಳೆಗೆ ಬರ್ಬೋದು ಗೋಬಿ ಮಂಚೂರಿ ನಾವು ಗೋಬಿ ಮಂಚೂರಿ ಥರನೇ ಗುಜ್ಜೆ ಮಂಚೂರಿ ಮಾಡಿದ್ದೇವೆ ಹಲಸಿನಕಾಯಿ ಮಂಚೂರಿ ಇದು ಪುತ್ತೂರಲ್ಲಿ ಮಂಗಳೂರಲ್ಲಿ ಮಾಡಿದ ಹಲಸು ಮೇಳದಲ್ಲಿ ಬಹಳ ಸಕ್ಸಸ್ ಆಗಿದೆ ಸೊ ಇಲ್ಲಿಯೂ ನಾವು ಒಂದು ದೊಡ್ಡ ಮಟ್ಟಿನ ನಿರೀಕ್ಷೆ ಇದೆ ನಮಗೆ ಆಗ್ತಾ ಇದೆ ಹಲಸಿನಕಾಯಿ ಮೊದಲು ನಮಗೆ ಮಾರಾಟ ಇದು ವೇಸ್ಟ್ ಆಗಿ ಹೋಗ್ತಿತ್ತು ಈಗ ನಮ್ಮಲ್ಲಿ ನಮ್ಮ ಒಂದು ಮಾತೃ ಸಂಸ್ಥೆ ಏನು ಮಾಡಿದೆ ಅಂತ ಹೇಳಿದ್ರೆ ಎಲ್ಲವನ್ನು ಉಪ್ಪಲ್ಲಿ ಹಾಕಿ ಇಡ್ತಿದ್ದೇವೆ ಒಂದು ಹಲಸಿನಕಾಯಿ ಹಾಳು ಮಾಡಲ್ಲ ಯಾಕೆಂದರೆ ಬರೋ ವರ್ಷ ಮೇಳಕ್ಕಾಗ್ತದೆ ಅಂತ ನಮ್ಮ ಉದ್ದೇಶ ಅಂದರೆ ಆ ಉಣ್ಣಕಾಳ ನಾವು ಮಾಡಿದ್ದು ಈಗಾಗಲೇ ಮುಗಿದೋಯ್ತು ಅದಕ್ಕೆ ಬೇಡಿಕೆ ಆ ಥರ ಇದೆ ಅದು ಉಪ್ಪು ಸೊಳೆಯಲ್ಲಿ ಮಾಡುವಂಥದ್ದು ಹಾಗೆ ಈ ವರ್ಷವೇ ನಾವು ಸ್ಟೋರ್ ಮಾಡಿ ಇಟ್ಟರೆ ಬರುವ ವರ್ಷಕ್ಕೆ ಉಪಯೋಗ ಆಗ್ತದೆ ಹಲಸು ಖಂಡಿತವಾಗಿ ಹಾಳಾಗಿ ಹೋಗಲ್ಲ ಹಲಸನ್ನು ನಾವು ಉಳಿಸ್ಬೋದು ಬೆಳೆಸ್ಬೋದು ಅಂತ
ಒಂದು ಹಲಸಿನಕಾಯಿ ಹಾಳು ಮಾಡದೆ ಬೀಜವನ್ನು ಕೂಡ ನಾವು ಉಪಯೋಗ ಮಾಡ್ತೇವೆ ವಡ ಹಾಗೆಲ್ಲ ಅದರಲ್ಲಿ ಬೀಜದಲ್ಲಿ ಸುಮಾರು ಐಟಮ್ಸ್ ಮಾಡಬಹುದು ನಾವು ಇವತ್ತು ಒಂದು ಐಟಮ್ ಮಾಡಿದೆವೆ ಇನ್ನಷ್ಟು ಮಾಡ್ಲಿಕ್ಕೆ ಉಂಟು ಹಲಸು ಹಬ್ಬ ಮತ್ತೆ ಮತ್ತೆ ಆಗಲಿ ಅಂತೇನೆ ನಾನು ನಮ್ಮದು ಒಂದು ಮಾತೃ ಸಂಸ್ಥೆ ಇದೆ ಶ್ರೀ ರಾಘವೇಶ್ವರ ಸ್ವಾಮೀಜಿ ಭಾರತೀಯವರ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ನಾವೆಲ್ಲರೂ ಶಿಷ್ಯರಿದ್ದೇವೆ ನಮ್ಮದೇ ಒಂದು ಮಾತೃ ವಿಭಾಗ ಅಂತ ಇದೆ ನಾವೆಲ್ಲ ಒಟ್ಟು ಸೇರ್ತೇವೆ ಮೇನ್ ಆಗಿ ಭಾರತೀಯ ಶಾಲೆ ಉರುವಾಲು ಆ ಶಾಲೆ ಅವರು ನಡೆಸ್ತಾ ಇರುವಂತದ್ದು ಆ ಶಾಲೆಯ ವತಿಯಿಂದ ಇದರಲ್ಲಿ ಏನಾದರೂ ಉಳಿಕಿದ್ರೆ ನಾವು ಶಾಲೆಗೆ ಕೊಡ್ತೇವೆ ಮಟ್ಟಕ್ಕೆ ಕೊಡ್ತೇವೆ ನಮಗಾಗಿ ನಾವು ಏನನ್ನ ಇಟ್ಕೊಳ್ಳಲ್ಲ ನಾವೆಲ್ಲವನ್ನೂ ಸೇವೆ ಮಾಡ್ತೇವೆ